ओम गम गणपताये नमः श्री गुरु देवरुद्राय नमः एल्लरिगू नमस्कार स्नेहितरे नानु निम्म प्रकाश स्नेहितरे इंदु नानु निमगे ಒಂದು ಚಿಕ್ಕ ತಂತ್ರ ಏನಾದರೂ ನೀವು ಮಾಡಿ ದೇಹದಲ್ಲಿ ಜೊತೆಗೆ ಮಂತ್ರವನ್ನು ಉಪಯೋಗಿಸಿಕೊಳ್ತಾ ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಏನಾದರೂ ಮನೆಯಲ್ಲೇ ಮಾಡಿದರೆ ಅತ್ಯದ್ಭುತವಾದಂತಹ ವಶೀಕರಣ ಆಗುತ್ತೆ. ಅದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆ ನೀವು ಮೊದಲಿಗೆ ಹೇಳಿದಂತೆ ಶನಿವಾರದ ದಿನ ಮಾಡಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಒಂದು ರೇಷ್ಮೆ ಬಟ್ಟೆ, ನಂತರ ಒಂದು 5 ಕರ್ಪೂರ ಮತ್ತು ಒಂದು ಕೆಂಪು ಪೆನ್ನು. ಇಷ್ಟನ್ನು ತೆಗೆದುಕೊಂಡು ಶನಿವಾರದ ದಿನ ನಿಮ್ಮ ದೇವರ ಮನೆಯಲ್ಲಿ ಅಥವಾ ಏಕಾಂತ ರೂಮಿನಲ್ಲಿ ಇಲ್ಲ ಜಗಲಿ ಮೇಲೆ ಕುಳಿತುಕೊಂಡು ಉತ್ತರ ದಿಕ್ಕಿಗೆ ಕುಳಿತುಕೊಳ್ಳಿ. ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಬಿಳಿಯ ಅದು ರೇಷ್ಮೆ ಬಟ್ಟೆ ಏನಿದೆಯೋ ಅದರ ಮೇಲೆ ಅವರ ಹೆಸರನ್ನು ಬರೆಯಿರಿ. ಬರೆದು ಕೆಳಗಡೆ ನಿಮ್ಮ ಹೆಸರನ್ನು ಬರೆದು ಅದರ ಕೆಳಗಡೆ ಕ್ಲೀಂ ಫಟ್ ಸ್ವಾಹ ಅಂತ 5 ಸಾರಿ ಬರೀರಿ. ಬರೆದು ಆದ ಮೇಲೆ ಆ ಬಟ್ಟೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಯಾರ ಮೇಲೆ ನೀವು ವಶೀಕರಣ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲೇ ನೆನೆಸಿಕೊಳ್ತಾ ಅವರ ಬಗ್ಗೆ ಯೋಚನೆ ಮಾಡ್ತಾ ಇವಾಗ ನಾನು ಕೊಡೋ ಮಂತ್ರನ 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ 1 ಅವರ್ ಅದನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳಿ. ನಿಮ್ಮ ಹತ್ತಿರನೇ ಇರಬೇಕು. ನಿಮ್ಮ ಹತ್ತಿರನ ಇಟ್ಟುಕೊಂಡು 1 ಅವರ್ ಆದ ಮೇಲೆ ಅದನ್ನು ಮನೆಯ ಹೊರಗಡೆ ಖಾಲಿ ಜಾಗದಲ್ಲಿ ಎಲ್ಲಾದರೂ ಆ ರೇಷ್ಮೆ ಬಟ್ಟೆಯನ್ನು ಸುಟ್ಟು ಬಿಡಿ. ಸುಡೋದು ಅಂದರೆ ಯಾವ ರೀತಿ ಅಂದರೆ ಸ್ವಲ್ಪ ಮಣ್ಣನ್ನು ಗುಂಡಿ ತೆಗೀರಿ. ಮಣ್ಣನ್ನು ಗುಂಡಿ ತೆಗೆದು ಅದರ ಒಳಗಡೆ ಅದನ್ನು ಸುಟ್ಟು ಅದರ ಬೂದಿ ಹೊರಗಡೆ ಬರಬಾರದು. ಆ ರೀತಿ ಅದನ್ನು ಮತ್ತೆ ಮಣ್ಣನ್ನು ಮುಚ್ಚಿ ನೀವು ಬಂದು ಬಿಡಿ ಸಾಕು. ಅಂದರೆ ಮನೆ ಒಳಗಡೆ ಹೋಗ್ಬಿಡಿ ಸಾಕು. ನೋಡಿ, ಆ ಕ್ರಿಯೆ ಮಾಡಿದ 72 ಗಂಟೆಯಲ್ಲಿ ನಿಮಗೆ ಅವರ ಕಡೆಯಿಂದ ಒಂದು ಶುಭ ಸೂಚನೆ ನಿಮಗೆ ಬರುತ್ತೆ. ಒಂದು ಫೋನ್ ಆಗ್ಬೋದು ಅಥವಾ ಮೆಸೇಜ್ ಆಗ್ಬೋದು, ಇಲ್ಲವೇ ಡೈರೆಕ್ಟ್ ಅವರೇ ನಿಮ್ಮನ್ನ ಮೀಟ್ ಮಾಡೋದಾಗ್ಬೋದು. ಯಾವುದಾದ್ರೂ ಒಂದು ಆಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ಕ್ಲೀಂ ಕುರು ಕುರು ಅಮುಕಿ ಸ್ವಾಹ, ಕ್ಲೀಂ ಹಂ ಫಟ್ ಫಟ್ ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಕ್ಲೀಂ ಕುರು ಕುರು ಅಮುಕಿ ಸ್ವಾಹ, ಕ್ಲೀಂ ಹಂ ಫಟ್ ಸ್ವಾಹ. ಅಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಕ್ರಿಯೆ ಏನಾದರೂ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನೀವು ಇಷ್ಟಪಟ್ಟವರು ನಿಮ್ಮ ಜೊತೆ ಇದ್ದೇ ಇರ್ತಾರೆ.